ಬಲವಂತದ ಮತಾಂತರದ ತಡೆಗೆ ಈಗ ಕಾನೂನನ್ನ ಇದೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕೇವಲ ಅದು ಪುಸ್ತಕದ ಆಗ್ಬಿಟ್ಟಿದೆ ಸರ್, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಇಲ್ಲಾಂದ್ರೆ ಆ ಯಾದಗಿರಿಯಲ್ಲಿ ಅವನು ಓಪನ್ ಆಗಿ ಹೇಳ್ತಾನೆ, ನಾವು ಮತಾಂತರ ಅಲ್ಲ ರೂಪಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ, ಕೊಟ್ಕೊಳ್ಳಿ ಅನ್ನುವಂಥ ಧೈರ್ಯ ಅವನಿಗೆ ಬಂಡತನ ಬರ್ತಾ ಇರಲಿಲ್ಲ. ಅಲ್ಲಲ್ಲಿ ಆಗ್ತಿರುವಂಥದ್ದು ಮೊನ್ನೆ ನಾನು ಅಲ್ಲಿ ಇರುವಂಥ ಇದಕ್ಕೆ ಆಗಲೀಗಲೇ ಸೂಕ್ತ ಡೈರೆಕ್ಷನ್ ಕೊಡ್ತೀನಿ. ಯಾವುದೇ ಥರದ ಬಲವಂತವಾದಂಥ ಆಸೆ ಆಮೇಷ ಒಡ್ಡಿ ಅಥವಾ ಬಲವಂತವಾಗಿ ಮತಾಂತರ ಕಾನೂನು ಬಾಹಿರು ಈಗ ಅದಕ್ಕೆ ಯಾವುದೇ ಥರದ ಅವಕಾಶವನ್ನು ಕೊಡಬಾರ್ದು ಅಂತ ಜಿಲ್ಲಾಡಳಿತ ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ನಾವು ಈ ಥರದ ಘಟನೆ ಹಲವಾರು ನಡೀತಿರೋ ಹಿನ್ನೆಲೆಯಲ್ಲಿ ನಾವು ಭಾಳ ಗಂಭೀರವಾಗಿ ಒಂದು ಮತಾಂತರ ವಿರೋಧವಾಗಿರುವಂಥ ಈ ಥರ ಬಲವಂತ ಆಸೆ ಆಮೇಷ ಒಡ್ಡಿ ಮತಾಂತರ ಮಾಡುವಂಥ ಒಂದು ವಿರೋಧವಾಗಿ ಒಂದು ಕಾನೂನನ್ನು ತರುವಂಥ ಒಂದು ಗಂಭೀರವಾದಂಥ ಚಿಂತನೆ ನಾವು ಮಾಡ್ತೇವೆ.